ಇವುಗಳ ಒಂದು ಸಂಗೀತ ಗೋಷ್ಠಿಯಲ್ಲಿ ಅವರು ಹಲವು ಜನ್ಮದಿಂದ ನಾನು ಏನೋ ಒಂದು ಧ್ಯಾನ ನಡೆಸ್ಕೊಂಡು ಬಂದಿದ್ದೇನೆ, ಯಾರನ್ನೋ ಹುಡುಕ್ತಾ ಇದ್ದೇನೆ, ಅದನ್ನು ನೆನೆಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಲವು ಜನ್ಮದಿಂದ ಬಂದ ಯಾವುದೋನೋ ಧ್ಯಾನ, ಏಕನಾದ ದಂದದೊಂದು, ಅದು ಏಕವಾಗೇ ಇತ್ತು, ಏಕನಾದ ದಂದದೊಂದು ತಾನದಾಗಿ ತಾನ ತನಗೆ ತಾನೇ ಸೋಲುತ್ತಿದ್ದು ನೂರು ತಿರುವ ದಾನ. ಅದು ಏನಾಯ್ತು ಕೇಳಿದ್ರೆ, ಕಲ್ಪದ ಆದಿಯಲ್ಲೇ ನನ್ನ ನಿನ್ನ ವಿರಹವಾಗಿ, ಈ ನನ್ನ ನಿನ್ನ ಯಾರು ಅಂತ ಅವ್ರು ಹೇಳೋದು, ಒಂದು ಗಂಡು ಹೆಣ್ಣಿನ ಸಮಸ್ಯೆ ಇರ್ಬೋದು ಅಥವಾ ಸಮಸ್ಯೆ ಅಂತ, ಒಂದು ಗಂಡು ಹೆಣ್ಣು ಇರ್ಬೋದು, ಅಂದ್ರೆ ಏಕವಿದ್ದದ್ದು ಅನೇಕ ಆಯಿತು, ಅಂದ್ರೆ ಏಕ ಇದ್ದದ್ದು ಒಡೆಯಿತು ಅಂದ್ರೆ ಅದು ಅನೇಕ, ತುಂಬಾ ಜನ ಇರ್ಬೇಕು ಅಂತ. ಒಂದು ಏಕ ಅನೇಕ ಎರಡು ಆಯ್ತು, ಒಂದಿತ್ತಿದ್ದು ಎರಡಾಯ್ತು, ಆ ಎರಡಾದದ್ದು ಒಂದು ಒಂದನ್ನ ಹುಡುಕ್ತಾನೆ ಇದೆ. ಇನ್ನೊಂದು ಕವಿ ತನ್ನ ಹಾಡನ್ನು ಹುಡುಕ್ತಾ ಇದೆ, ಕಲ್ಪದಾದಿಯಲ್ಲೇ ನನ್ನ ನಿನ್ನ ವಿರಹವಾಗಿ ಎಲ್ಲೋ ಏನೋ ನಿನ್ನ ಎಲ್ಲೆಲ್ಲೋ ಹುಡುಕಿದೆ, ಕಾಣುವ ಕಣ್ಣನ್ನು ಕಳ್ಕೊಂಡೆ, ಹೇಗೆ ಕೇಳಿದ್ರೆ ಮರವೇ ಕೊಂಡು ಬಿದ್ದೆ ನಾನು ನೆಲದ ಮಣ್ಣು ತಾಗಿ. ಈ ಪತಿತತ್ವ ಅಂದ್ರೆ ಬೀಳೋದು, ಈ ಬೀಳೋದಿದೆಯಲ್ಲ ಇವರ ಬೇಂದ್ರೆಯವರು ಅನೇಕ ಪತ್ರಿಕೆಗಳಲ್ಲಿ ಕಾಣುವಂತಹ ಒಂದು ಸಂಗತಿ. ಅದಕ್ಕಾಗಿ ಅವರದ್ದು ಒಂದು ಶಬ್ದ ಕವಿತೆ ಕೂಡ ಇದೆ, ಈಗ ಈಗ ನೋಡ್ತಾ ಇದ್ದೀವಿ, ಪುನರ್ಯೋಗಾರೂಢ. ಏನಂದ್ರೆ ಮತ್ತೆ ಮತ್ತೆ ಬೀಳೋದು, ಬಿದ್ದರೆ ಹೆದರೋದಿಲ್ಲ ಮತ್ತೆ ಹೇಳೋದು. ಇದು ಮನುಷ್ಯ ಜೀವನದ ಕ್ರಮ. ನಮ್ಮ ಬೇಂದ್ರೆಯವರಿಗೆ ಬಹಳ ಇಷ್ಟವಾದಂತಹ ಕ್ರಮ ಯಾವುದು ಕೇಳಿದ್ರೆ, ಈ ವಿಶ್ವಾಮಿತ್ರನ ಈ ಹೋರಾಟ, ಮೇಲಕ್ಕೆ ಒಂದು ಡಾನ್ಸ್ ಮಾಡ್ತಾರೆ ಇವ್ನು ಬೀಳ್ತಾನೆ, ಮತ್ತೆ ಹೇಳ್ತಾನೆ ಬಿಡೋದು, ಮತ್ತೆ ಗಾಯತ್ರಿ ಅಂತ ಹೋಗಿ ನಮ್ಮ ಗಾಯತ್ರಿ ಹತ್ರಕ್ಕೆ ಬರ್ತಾರೆ. ಆ ಮಟ್ಟಕ್ಕೆ ಮುಟ್ಟುವ ಆ ಹೋರಾಟ ಇದೆಯಲ್ಲ, ಇದು ಬೇಂದ್ರೆಯವರಿಗೆ ತುಂಬಾ ಇಷ್ಟ. ಪುನರ್ಯೋಗಾರೂಢರಾಗುವುದು ಅವರ ಏಳು ಕನ್ನಿಕೆಯರು ಅಂತ ಇನ್ನೊಂದು ಪದ್ಯ ಇದೆ, ಏಳು ಕನ್ನಿಕೆಯರು ಅನ್ನುವಂಥ ಪದ್ಯದಲ್ಲಿ ಕೂಡ ಹಾಗೆ. ಯಾಕಂದ್ರೆ ಬೇಂದ್ರೆಯವರ ಪದ್ಯವನ್ನು ನೀವು ಮಾತನಾಡುವಾಗ ಒಂದೇ ಪದ್ಯದಲ್ಲಿ ನೀವು ನಿಂತ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಕರಡು ಬಳ್ಳಿ ಸಂಬಂಧ ಇರುವ ಹಲವು ಪದ್ಯಗಳಿವೆ. ಏಳು ಕನ್ನಿಕೆಯರು ಅಂತ ಒಂದು ಪದ್ಯ, ಏಳು ಕನ್ನಿಕೆಯರು ಅನ್ನೋ ಪದ್ಯದಲ್ಲಿ ಹೇಗೆ ಕೇಳಿದರೆ, ಇವರು ಕನಸಿನಲ್ಲಿ ಒಂದು ದರ್ಶನ ಅವರಿಗೆ ಏನು ಕೇಳಿದರೆ, ಇವರು ಪೂರ್ತಿ ಬೆತ್ತಲೆಯಾಗಿ ನಿಂತಿದ್ದಾರೆ, ಒಂದು ಪರೀಕ್ಷೆಯನ್ನು ಕೊಡಬೇಕಿದ್ದು ಇವರು ಸಂಯಮಿಗಳು, ಏಳು ಕನ್ನಿಕೆಯರು ಬರ್ತಾರೆ ಸ್ಪರ್ಶ ಮಾಡ್ತಾರೆ, ಇವರು ಪತಿತರಾಗ್ತಾರೆ, ಇವರು ಯಾವ ಒಂದು ಉನ್ನತ ಸ್ಥಿತಿಯನ್ನು ತಾನು ತಲುಪಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ಆಗಲಿಲ್ಲ, ಹಿ ಫೇಲ್ಸ್. ಪತಿತತ್ವ ಆದರೆ ನಂಗೆ ಇನ್ನೊಂದು ಪರೀಕ್ಷೆ ಕೊಡ್ರಿ ಅಂತ ಕೇಳ್ತಾರೆ, ಇನ್ನೊಮ್ಮೆ ಬಂದ್ರೆ ಇನ್ನೊಮ್ಮೆ ನನ್ನ ಮುಟ್ರಿ ನಾನು ಗೆಲ್ತೇನೆ ಅಂತ. ಅಂದ್ರೆ ಪತಿತತ್ವವನ್ನು ಪತಿತತ್ವದಿಂದ ಗೆಲ್ಲಬೇಕು ಅಂತ ಬಿಡೋದೊಂದು, ಆದರೆ ಕಡೆಗೂ ಒಂದು ಅಂದ್ರೆ ನನಗೊಂದು ಸಂಬಂಧ ಇದೆ, ನನಗೊಂದು ಮೇಲಿನ ಶಕ್ತಿಯ ಜೊತೆ ಸಂಬಂಧ ಇದೆ, ಪ್ರತಿ ತತ್ವದೊಡನೆ ನಾನು ಪತಿತತ್ವವನ್ನು ಮೀರಿ ಊರ್ಧ್ವಮುಖಿ ಆಗಲು ಊರ್ಧ್ವಮುಖಿ ಅನ್ನೋ ಶಬ್ದ. ನಮ್ಮ ಗೆಳೆಯರೊಬ್ಬರು ಮನೆ ಒಳ್ಳೆ ಶಬ್ದ ಇದೆ, ನಾವೆಲ್ಲ ಅಂತರ್ಮುಖಿ ಅಂತರ್ಮುಖಿ ಅಂತ ಹೇಳ್ತಾ ಇದ್ದೀವಿ, ಬಹಿರ್ಮುಖ ಅಂತರ್ಮುಖ ಎರಡೇ ಗೊತ್ತಿದೆ. ಓ ಅವನು ಓ ಇಂಟ್ರಾವರ್ಟ್ ಅಂತರ್ಮುಖಿ, ಅಂತರ್ಮುಖಿಯು ಊರ್ಧ್ವಮುಖಿಯೂ ಆಗಬೇಕು ಅಂತೇಳಿ ಬೇಂದ್ರೆಯವರ ಊರ್ಧ್ವಮುಖ. ಅದಕ್ಕಾಗಿ ಅವರಿಗೆ ಕಾವ್ಯೋದ್ಯೋಗ, ನಮ್ಮ ಗೆಳೆಯ ತಮಾಷೆ ಮಾಡ್ತಾರೆ, ಏನಿದೆ ಉದ್ಯೋಗ ವ್ಯಾಪಾರ, ಉದ್ಯೋಗ ಅಲ್ಲ ಅವ್ರು ಹೇಳೋದು, ಉದ್ಯೋಗ ಸರಿ, ಉತ್ತನ್ನ ಶಬ್ದದ ಅರ್ಥ ನಮ್ಗೆ ಗೊತ್ತಿರೋದ್ರಿಂದ ಸಮಸ್ಯೆ ಆಗಿದೆ, ಅದು ದವೇ ಇಸ್ ಕರೆಕ್ಟ್. ಉತ್ಯೋಗ ನಿನ್ನನ್ನು ಊರ್ಧ್ವಮುಖವಾಗಿ ನಿನ್ನನ್ನು ಮೇಲಕ್ಕೆ ಬೆಳೆಸುವ ಯೋಗ ಆಗ್ಬೇಕದು, ಕಾವ್ಯ ಕೂಡ ಅಂಥದ್ದು ಯೋಗ ಅಂತ ಇತ್ತು. ಆದ್ದರಿಂದ ತನ್ನ ಕಾವ್ಯದ ಹುಡುಕಾಟದಲ್ಲಿ ಅವರು ಬರೆದಂತಹ ಒಂದು ಪದ್ಯ, 18 ವರ್ಷಗಳ ಬಳಿಕ ಮತ್ತೆ ಭಾವಗೀತದ ಸಬ್ಜೆಕ್ಟಿಗೆ ಹೋಗ್ತಾರೆ, ಮತ್ತೆ ಆ ಏಳು ಕಲಿಕೆಯ ಸ್ವಲ್ಪ ವಿಷಯಕ್ಕೆ ಬರ್ತಾರೆ. ಇದೆಲ್ಲ ಆಗಿ ಕಲ್ಪದ ಆದಿಯಲ್ಲೇ ಆದ ಒಂದು ವಿರಹದಿಂದ ಆದಂತಹ ಭಿನ್ನತೆ ಏನಿದೆ ಅದನ್ನು ನಾನು ಮೀರಿಕೊಳ್ತಾ ಇದ್ದೇನೆ, ನಾನು ಕಣ್ಣನ್ನು ಕಳ್ಕೊಂಡಿದ್ದೇನೆ, ಮತ್ತೆ ಕಣ್ಣು ಹುಟ್ಟು ಬರ್ತದೆ ಇಲ್ಲಿ ಇಲ್ಲಿ ಮುಂದೆ ನೀವು ಓದ್ದೇ ಒಂದು ಕೆಲವು ಸಾಲುಗಳಿವೆ. ಹಣೆಯ ಕಣ್ಣು ಹುರಿದ ಮೇಲೆ ಅನಂಗವಾದ ಭಾವ, ಮೊನ್ನೆ ಮತ್ತೆ ನೀವು ಮತ್ತೆ ರೂಪ ಆಯ್ತು ಇವರು ಅದನ್ನ ಇದಕ್ಕೆ ಏನೇನು ಅರ್ಥ ಇರ್ಬೇಕು, ಹಣೆಯ ಕಣ್ಣು ಹುರಿದ ಮೇಲೆ ಅನಂಗವಾದ ಭಾವ ಅಂದ್ರೆ ಭಾವಕ್ಕೆ ಕೂಡ ಮತ್ತೊಂದು ರೂಪ ಇತ್ತು, ಇವನು ಸುಟ್ಟ ಈಶ್ವರ ಸುಟ್ಟ ಮೇಲೆ ಅದಕ್ಕೆ ರೂಪ ಇಲ್ಲ, ಯಾವುದಕ್ಕೆ ಅನಂಗ ಅನಂಗನಾದ ಭಾವ ಕೂಡ ಅನಂಗ, ಅದನ್ನ ರಸದ ಅಂತ ಹೇಳ್ತಾರೆ. ತಾನೇ ರಸವೇ ಆಯ್ತು ಸೋಕೆ ಮೂಲರತಿಯ ದೇವ, ಕಣ್ಣಿನ ಆರತಿಯನ್ನು ಎತ್ತಿ ಒತ್ತಿ ಬಂದು ಜೀವ. ಅಂದ್ರೆ ಲಾಸ್ಟಿಗೆ ನೋಡಿ, ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿದ್ದಣ್ಣ, ಕಣ್ಣು ದೃಷ್ಟಿ ಮಣ್ಣು ಸೃಷ್ಟಿ, ಕೊನೆಗೂ ಮತ್ತೆ ದೃಷ್ಟಿ ಮತ್ತು ಸೃಷ್ಟಿ, ಇದೆರಡರ ವಿಲನದಲ್ಲೇ ಹಾಡು ಹುಟ್ಟಬೇಕು. ಕತ್ತಲಲ್ಲೇ ಬೆಳಕು ಮಿಂಚಿ ಪಡೆದಿದ್ದೇಳು ಬಣ್ಣ, ಆಗ ಕಣ್ಣನ್ನು ಕಳ್ಕೊಂಡೆ ನೆಲಕ್ಕೆ ಬಿದ್ದೆ ನಾನು ಮರವೆಗೊಂಡು ಬಿದ್ದೆ ಅಂತ ಹೇಳಿದ್ರು. ನಡುವೆ ಮತ್ತೆ ಹೇಳ್ತಾರ, ಎದೆಯ ತೊರಿಸಿ ಕಣ್ಣು ತೆರಿಸಿ ಹೋದ ಮಾಟ ನೋಟ, ಮರಳಿ ಬಂದು ಕಣ್ಣು ಕೊಟ್ಟು ಹೃದಯ ಜೀವಕೂಟ, ಸೃಷ್ಟಿಯನ್ನೇ ನಡೆಸುತ್ತಿರುವುದು ಆಗಿ ಆಟ ಪಾಠ. ಕತ್ತಲಲ್ಲೇ ಬೆಳಕು ಮಿಂಚಿ ಅಂದ್ರೆ ಬೆಳಕು ಪಡೆಯುವ ಎಲ್ಲಿ ಮಿಂಚಬೇಕು ಅಂದ್ರೆ ಕತ್ತಲಲ್ಲೇ, ಕತ್ತಲಲ್ಲೇ ಬೆಳಕು ಮಿಂಚಿ ಪಡೆದಿದ್ದೇಳು ಬಣ್ಣ, ಕತ್ತಲೆಯಿಂದ ಬೆಳಕು ಮೌನದಿಂದ ಮಾತು, ಮೂಕ ಮೌನ ತೂಕ ಮೀರಿ ದನಿಯು ಹುಟ್ಟಿ ಸಣ್ಣ, ಸಣ್ಣ ದನಿ ಹುಟ್ಟಿತು ಅಂತ. ಹೀಗಾಗಿ ಕಣ್ಣು ಬಂತು ಕಣ್ಣ ಮಣ್ಣ ಕೂಡಲಲ್ಲಿ ಸಂಗಮದಲ್ಲಿ, ಕೂಡಲು ಅಂದ್ರೆ ಸಂಗಮ,
ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿದ್ದಾನೆ. ಅಂದ್ರೆ ಮೊದಲು ಅವರಿಗೆ ಮಣ್ಣಿನ ಬಗ್ಗೆ ಯಾವತ್ತೂ ತಿರಸ್ಕಾರ ಇಲ್ಲ. ಬೇಂದ್ರೆ ಕಡೆಗೂ ಮಣ್ಣಿನ ಕವಿ, ಮಣ್ಣಿನ ಮಗ ಯಾರು ನನಗೆ ಗೊತ್ತಿಲ್ಲ, ಆದ್ರೆ ಮಣ್ಣಿನ ಕವಿಯವರು. ಯಾಕೆಂದ್ರೆ ಆ ಮಣ್ಣ ನೋಡಿ, ಆವಾಗ ಮಣ್ಣನ್ನ ತಾಗಿ ತಾನು ಮರವೇಗೊಂಡು ಬಿದ್ದೆ ಅಂದ್ರು. ಈಗ ತಿರ್ಗಾ ಹೇಳ್ತಾರೆ, ಆ ಮಣ್ಣು ಈ ಕಣ್ಣು ಇವೆರಡರ ಸಂಗಮದಲ್ಲಿಯೇ, ಸೃಷ್ಟಿ ಮತ್ತು ದೃಷ್ಟಿಯ ಸಂಗಮದಲ್ಲಿಯೇ ಹಾಡು ಬಿಡ್ತದೆ. ಒಂದು ಸಣ್ಣ ಸ್ನೇಹಿತರೆ, ಈ ಕಾರ್ಯಕ್ರಮ ನಿಮಗೆ ಎಷ್ಟು ಹೇಗೆ ಹಿಡಿಸ್ತದೋ ಏನೋ ಗೊತ್ತಿಲ್ಲ. ನಾವು ಸಾಹಿತ್ಯ ಮತ್ತು ಸಂಗೀತ ಎರಡು ಕಾರ್ಯಕ್ರಮ ಇರುತ್ತದೆ ಯಾವಾಗ್ಲೂ. ಹಾಗಾಗಿ ಇದು ಒಂದು ಕೊನೆಯ ಹಾಡು, ಆಮೇಲೆ ಸಂಗೀತ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಹೊಸ ರೀತಿಯ ಇದನ್ನು ಕೊಡೋಣ, ಜನರಿಗೆ ಅನುಕೂಲ ಆಗೋದನ್ನು ದೃಷ್ಟಿಯಿಂದ ಪಾಂಡಿತ್ಯಪೂರ್ಣವಾದ ಮಾನ್ಯ ಶ್ರೀ ಚಿಂತಾಮಣಿ ಕೊಡಲೇಕರಿ ಅವರ ಪಾಂಡಿತ್ಯವನ್ನು ನಾನು ಮೊಟಕಗೊಳಿಸ್ತಿದ್ದೇನೋ ಅಥವಾ ಚೌಕಟ್ಟು ಹಾಕ್ತಿದ್ದೀನೋ ಅಂತ ಅನ್ನಿಸ್ತದೆ. ಅವರ ಬೇಂದ್ರೆಯ ಒಂದು ಮುಖವನ್ನು ಸರಿಯಾಗಿ ಪರಿಚಯ ಮಾಡಲಿಕ್ಕಾಗಲಿಲ್ಲ. ನನಗೆ ಅನುಕೂಲಕ್ಕೆ ತಕ್ಕಂತೆ ಅವರನ್ನು ಈ ರೀತಿ ಮಾಡಿ ಅಂತ ಹೇಳಿದ್ರೆ ನನಗೆ ತುಂಬ ಮುಜುಗರ ಆಗ್ತದೆ. ಅವರು ಅವ್ರ ಪುಸ್ತಕ ಒಂದು ಇದೆ ಅಂದರೆ ಸಂಚಿಕೆಗೆ ಬಂದಿದ್ದು, ಅದನ್ನು ಎಲ್ಲರಿಗೂ ಕೊಡ್ತೀನಿ ನಾನು. ಅದನ್ನು ಸಿಸಿ ತೊಗೊಂಡೋಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಪದ್ಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತದೆ. ನಂತರ ಸಂಗೀತ ಕಾರ್ಯಕ್ರಮ ಇದೆ, ದಯವಿಟ್ಟು ಅದನ್ನು ಆಸ್ವಾದಿಸಬೇಕು. ದಯವಿಟ್ಟು ಇವರನ್ನು ಪರಿಚಯನೇ ಮಾಡಿಸ್ಕೊಟ್ಟಿಲ್ಲ ನಾನು, ಶುರು ಮಾಡ್ಬಿಡ್ತೀನಿ. ಅವರು ಹಲವಾರು ಪ್ರಶಸ್ತಿಗಳನ್ನು ಡಾಕ್ಟರೇಟ್ ಮಾಡಿದವರು, ಬಿ ಎಸ್ ಎನ್ ಎಲ್ ಅಲ್ಲಿ ಡಿವಿಜನಲ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ, ಕಥೆಗಾರರು ಅವರು. ಅಲ್ಲೇ ಡಾಕ್ಟರೇಟ್ ಮಾಡಿದಂಥ ಚಿಂತಾಮಣಿ ಕೊಡಲಿಕ್ಕೆ ಅವರು ನೀವು ಹಿಂದೊಮ್ಮೆ ಮಾಡಿದ್ವಿ, ಆದರೂ ಈ ಒಂದು ನನ್ನ ಚಿಂತನೆ ಒಳಗೆ ಅವರನ್ನು ನಾನು ಇದು ಮಾಡ್ಕೊಳ್ಳೋದಕ್ಕೆ ಮುಜುಗರ ಆಗ್ತಿದೆ. ಅವರು ಕಾರ್ಯಕ್ರಮ ಒಪ್ಪಿಕೊಂಡು ಬಂದಿದ್ದೆ, ನನಗೆ ತುಂಬ ಸಂತೋಷ. ಹತ್ತು ಬನ್ನಿ ಹಿಂಗೆ. ಜಗಲ್ಲ ಪೈರಾ
ವಾಸ್ತವಿಕವಾಗಿ ಅದು ಈ ಸಂಕಲನದಲ್ಲಿರೋ ಕವಿತೆ ಅಲ್ಲ. ಆದ್ರೆ ಮಾಸ್ತಿಯವರಿಗೆ ಆ ಪದ್ಯದ ಬಗ್ಗೆ ಎಷ್ಟು ಹೇಳ್ಬೇಕಾದ ಮಾತುಗಳಿತ್ತು ಅಂದ್ರೆ ಅವ್ರು ಸಂದರ್ಭ ಸೃಷ್ಟಿ ಮಾಡ್ಕೊಂಡು ಈ ಪದ್ಯದ ಬಗ್ಗೆ ಈ ಸಂಕಲನದಲ್ಲಿ ಹೇಳ್ತಾರೆ, ಗರಿ ಸಂಕಲನದಲ್ಲಿ ಇದೆ ಅದು. ಬಟ್ ನಾದಲ್ಲಿ ಅದನ್ನ ಮುಂದಿನ ಸಂಕಲನದ ಹೊತ್ತಿಗೆ ಅವರು ಈ ಪದ್ಯದ ಒಂದೆರಡು ಸಾಲನ್ನು ಓದಿದ್ರು. ಉದಯದ ವರ್ಣನೆಯ ಗಿಡಗಂಟೆಯ ಕೊರಳು ಎಂಬ ಮಾತಿನಿಂದಲೇ ಇದನ್ನು ಉದಾಹರಿಸಬಹುದು. ಏನೋ ಒಂದು ವಿಷಯ ಹೇಳ್ತಾ ಬರ್ತಾರೆ ಅಂದ್ರೆ ಈ ಕೃತಿಯಲ್ಲಿ ಕವಿ ಅನುಸರಿಸಿರುವ ಪದ್ಧತಿ ಅನನ್ಯ ಸಾಧಾರಣ ಎಕ್ಸ್ಟ್ರಾಆರ್ಡಿನರಿ. ಅದಕ್ಕೆ ಗಿಡಗಂಟೆಯ ಕೊರಳು, ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಅಂತ ಏನ್ ಮಾಡ್ತಿದೆ ಅದ್ರ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ರು. ಗಿಡದ ಆನಂದ, ತನ್ನ ಆನಂದ, ಗಿಡದಲ್ಲಿ ಕುಳಿತ ಹಕ್ಕಿಯ ಆನಂದ, ಬೀಸುವ ಗಾಳಿಯ ಆನಂದ, ಇವು ಬೇರೆ ಬೇರೆ ಎಂದು ತಿಳಿದವನು ಅವನ್ನು ಬಿಡಿಸಿ ಬಿಡಿಸಿ ಹೇಳುತ್ತಾನೆ. ಓ, ಇದು ಹಕ್ಕಿಯ ಆನಂದ, ಇದು ಗಿಡದ ಆನಂದ, ಇದು ಎಲೆ ಆನಂದ, ಇದು ಗಾಳಿಯ ಆನಂದ ಅಂತ ಹೇಳಿ ನಾನು ಬಿಡಿಸಿ ಬಿಡಿಸಿ ಹೇಳ್ತೇನೆ. ಇವುಗಳೆಲ್ಲ ಒಂದು ಆನಂದ, ನಾಲ್ಕು ಕಡೆ ಕಂಡಿರತಕ್ಕದ್ದು, ನಾಲ್ಕು ಕಡೆ ಕಾಣಿಸ್ತಾ ಇದೆ, ಅದು ಅದೇ ಆನಂದ ಎಂದು ತಿಳಿದವನು ಎಂದು ಬುದ್ಧಿಯಿಂದ ತಿಳಿಯುವವನು ಇದೊಂದು ವಿಚಾರ ಎಂಬಂತೆ ಹೇಳುತ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಅದೇ ಗೊತ್ತಾಗತ್ತೀಗ ಇದು ಇದು ಹಾ ಇದು ಆನಂದವಾಗಿದೆ, ಗಾಳಿ ತಂಪಾಗಿ ಬೀಸ್ತಾ ಇದೆ, ಇದೆಲ್ಲ ಗೊತ್ತಾಗ್ತಾ ಇತ್ತು. ಇದು ಒಂದು ಲೆವೆಲ್, ಈ ಎಲ್ಲ ಆನಂದಗಳು ಮೂಲಭೂತವಾಗಿ ಒಂದೇ ಅಂತೇಳಿ ನೀವು ಪರವಾಗಿಲ್ಲ ವಿಚಾರ ಇದೆ ಅಂತ, ಇದು ಕೂಡ ಮುಕ್ತಾಯ ಅಲ್ಲ ಎಂದು ಬುದ್ಧಿಯಿಂದ ತಿಳಿಯುವವನು ಇದೊಂದು ವಿಚಾರ ಎಂಬಂತೆ ಹೇಳುತ್ತಾನೆ. ಇದಕ್ಕೂ ಮುಂದಿನ ಒಮ್ಮಯ್ಯನ್ನು ಅರಿತವನು ಗಿಡಗಂಟೆಯ ಕೊರಳು ಆನಂದದಿಂದ ಹಾಡಿತು ಎನ್ನುತ್ತಾನೆ. ಅಂದ್ರೆ ಇದಕ್ಕೂ ಮೇಲಿನ ಒಂದು ಲೆವೆಲ್ ಇದೆ. ಏನು ಕೇಳಿದ್ರೆ ಈ ನಾಲ್ಕು ಒಂದೇ ಅಷ್ಟೇ ಅಲ್ಲ, ಇವುಗಳತ್ರ ಒಂದು ಒಂದು ಮೈ ಇದೆ. ಹೇಗೆ ಕೇಳಿದ್ರೆ ಗಿಡಗಂಟೆ ಕೊರಳಿದ್ಯಾ, ಆದ್ರೆ ನಮ್ಗೆ ಎಷ್ಟು ಸಹಜವಾಗಿ ಕಾಣಿಸ್ತದೆ ಬೇಂದ್ರೆಯವರು ಈ ಪ್ರತಿಯೊಂದು ಯಾರು ಕೊಟ್ಟಿದ್ರು ಮಾಡ ಇಲ್ಲ ಅಲ್ವಾ, ನಮ್ಗೆ ಹೌದು ಅನಿಸ್ತದೆ. ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು, ಗಿಡಗಂಟೆಯ ಕೊರಳಿನಿಂದ ಬಂತದ್ದು ಅದು, ಅದೇ ಗಿಡಗಂಟೆಯ ಕೊರಳು ಹಕ್ಕಿ, ಹಕ್ಕಿಯಿಂದ ಬಂದ ಹಾಡು ಗಿಡಗಂಟೆಯ. ಅಂದ್ರೆ ಈ ಇಡೀ ಪ್ರಕೃತಿಯ ಈ ನೋಟ ಎಂದೇ ಇದು ಒಂದು, ಮತ್ತು ಅದರ ಒಂದು ಉಮ್ಮಯ್ಯನ ದರ್ಶನ ಆಗಿದೆ. ಅದನ್ನು ಆದವನು ಗಿಡಗಂಟೆಯ ಕೊರಳು ಆನಂದದಿಂದ ಹಾಡಿತು ಎನ್ನುತ್ತಾನೆ. ಬಾಳೆಲ್ಲ ಒಂದು ಎನ್ನುವುದು ತಿಳಿವಿಗೆ ಮಾತ್ರ ಕಂಡಾಗ ಅಲ್ಲ, ಅವಾಗ ವಿಚಾರ ಅಂದ್ರೆ ಅದಕ್ಕೆ ತಿರುಗಿ ಒಂದು ಶಬ್ದ ಬಳಸ್ತಾರೆ. ಬಾಳೆಲ್ಲ ಒಂದು ಎನ್ನುವುದು ಫಿಲಾಸಫಿಕಲ್ ಆಗಿ ಎಲ್ಲರಿಗೂ ಗೊತ್ತಾಗಿದೆ, ಅಥವಾ ಬ್ರಹ್ಮ ಸತ್ಯ ಗೊತ್ತಿದೆ ಎಲ್ಲರಿಗೂ, ಅದು ಏನು ಅನುಭವ ಆಗಿದೆ ಅಂತ ಹೇಳಿ. ಬಾಳೆಲ್ಲ ಒಂದು ಎನ್ನುವುದು ತಿಳಿವಿಗೆ ಮಾತ್ರ ಕಂಡಾಗ ಅಲ್ಲ, ಅನುಭವದಿಂದ ಕಂಡಾಗ ಮಾತ್ರ ಈ ಮಾತು ಪ್ರಯತ್ನವಿಲ್ಲದೆ ಬರುತ್ತದೆ. ವಲುಮೇನ್ ಫ್ರಾನ್ಸ್ ಇಷ್ಟು ಅವರು ಈ ಪದ್ಯದ ಬಗ್ಗೆ ಹೇಳುವಂತ. ಆಮೇಲೆ ಇಂಥದ್ದೊಂದು ಪದ್ಯ ನಾನು ಅವೆಲ್ಲ ಹೇಳಿದೆ, ಗರಿ ಪದ್ಯ ಬರೆದಾಗ ಅಥವಾ ಸಂಕಲನದ ಪದ್ಯಗಳನ್ನು ಬರೆದಾಗ ಅದೊಂದು ಹೊಸೆ ಲೀಪ್ ಅಂತೆ. ಕೃಷ್ಣಕುಮಾರಿ ಎನ್ನುವರ ಮೊದಲ ಸಂಕಲನದಿಂದ ನಾವು ಗುರುತಿಸುವ ಅವರ ಮೊದಲ ಕವಿತೆ ಸಂಕಲನ ಈ ಗರಿಯಲ್ಲಿದೆ. ಇದರ ನಡುವೆ ಈ ಕವಿ ಎಂತೆಂತ ಯಜ್ಞ ಮಾಡಿರೋ, ಏನ್ ತಪಸ್ಸು ಮಾಡಿರೋ ಅಂದ್ರೆ ಅದಕ್ಕೆ ಕಾವ್ಯದ ಓದು ಎಕ್ಸರ್ಸೈಸಸ್ ಏನಿತ್ತು ಅವರಿಗೆ ಇಂಥದ್ದೊಂದು ಪದ್ಯ ಬರೆಯುವಾಗ ಭಯ ಇತ್ತು. ಹೇಗೆ ರಿಸೀವ್ ಮಾಡ್ತಾರೆ ಇವತ್ತು ನಮ್ಗೆ ಸಹಜವಾಗಿದೆ ಅದು, ಆದರೆ ಅಂಥದ್ದೊಂದು ಪದ್ಯವನ್ನ ನಾಡಿನ ಮುಂದೆ ಒಪ್ಪಿಸುವಾಗ ಅವರು ಕೃಷ್ಣಕುಮಾರಿ ಹಳೆಯ ಒಂದು ಛಂದಸ್ಸಿನಲ್ಲಿದೆ, ಅದನ್ನು ಜನರ ಮುಂದೆ ಇಡ್ಲಿಕ್ಕೆ ತಕರಾಗಿಲ್ಲ. ಇಲ್ಲಿ ಇವರು ಛಂದಸ್ಸನ್ನು ಬಳಸ್ತಾರೆ, ಅದರ ಒಳಗಡೆ ಒಂದು ನಿರ್ಬಂಧವನ್ನು ಇಟ್ಕೊಳ್ತಾರೆ. ಈ ಎರಡನ್ನ ಜೋಡಿಸಿದ ಮತ್ತು ಹೊಸ ತಾತ್ವಿಕತೆಯನ್ನು ಹೇಳುವಂತ ಈ ಕವಿತೆ ಜನ ಹೇಗೆ ಮೆಚ್ಚುವರೋ ಎಂಬ ಭಯ ನನಗಿಲ್ಲದಿರಲಿಲ್ಲ. ಕವಿ ಹೇಳೋ ಮಾತು, ಅವರಿಗೂ ಭಯ ಇತ್ತಂತೆ ಹೇಗೆ ರಿಸೀವ್ ಮಾಡ್ತಾರೆ, ನನ್ನ ಒಪ್ಕೊಳ್ತಾರೋ ಎಂಬಂತೆ. ಆದುದರಿಂದಲೇ ಅದನ್ನು ಸದಾನಂದಿ ಜಂಗಮ ಎಂಬ ಕಾವ್ಯನಾಮದಿಂದ ಪ್ರಕಟಿಸಿದೆ. ಅಂಬಿಕಾ ತನೇ ದತ್ತ ಅನ್ನೋದೇ ಕಾವ್ಯನಾಮ, ಆದ್ರೆ ಅಂಬಿಕಾ ತನೇ ದತ್ತ ಬೇಂದ್ರೆ ಅಂತ ಗೊತ್ತಾಗ್ಬಿಟ್ಟಿತ್ತು. ಹಾಗಾಗಿ ಬೇಡದ ಸಮಾಚಾರ ಸದಾನಂದಿ ಜಂಗಮ ಅನ್ನೋರು ಬರೆದಿದ್ದು ಅಂತ ಹೇಳಿ ಬರೆದಿದ್ದಾರೆ.
ಪರಂಪರೆಯಿಂದ ಕ್ರಾಂತಿಕಾರಕವಾಗಿ ಸಿಡಿದು ನಿಂತುಕೊಳ್ಳುತ್ತಿರೋದ್ರಿಂದ ಆ ಒಂದು ಭಯ ಇತ್ತು. ಇದಕ್ಕೆ ಅವರು ಸಂದರ್ಭ ಸೂಚನೆ ಕೊಟ್ಟಾಗ ಮುಂದೆ ಇದು ಬೇಂದ್ರೆಯವರ ಕವಿತೆ ಅಂತೇಳಿ ಸ್ಥಾಪಿತವಾದ ಮೇಲೆ ಅವರು ಕೊಟ್ಟ ಸಂದರ್ಭ ಸೂಚನೆ ಧಾರವಾಡದ ಅತ್ತಿಕೊಳ್ಳದ ಚೆಲುವಿನ ನೋಟದಿಂದ ಪ್ರೇರಿತವಾದದ್ದು. ಧಾರವಾಡದ ಒಂದು ಅತ್ತಿಕೊಳ್ಳದ ಚೆಲುವಿನ ನೋಟದ ಸದಾನಂದಿಯಾದ ಜಂಗಮನಪ್ಪನ್ನು ಹಾಡಿದರೆಂಬಂತೆ ಬರೆದರು. ಅಂದರೆ ಅವರ ಎಲ್ಲ ಕವಿತೆಗಳಲ್ಲಿ ಇಂಥ ಸೂಚನೆ ಇದೆ, ಏನೋ ನಾಟಕದ್ದು ಅಥವಾ ಅವನ್ಯಾರೋ ಹಾಡಿದ ಹಾಗೆ ಇದು, ಅದು ಯಾವುದೋ ಒಂದು ಸಂದರ್ಭಕ್ಕೆ ಇದು, ಅಥವಾ ತನ್ನದೇ ಆದರೆ ಇಂಥದ್ದೊಂದು ಹೆಣ್ಣು ಹೀಗೆ ನೋಡಿದಾಗ ಅವಳ ಪತಿಯಲ್ಲಿ ಹುಟ್ಟಿದ ಭಾವ ಇದು ಇವರದೇ ಇರ್ತದೆ. ಆದರೆ ಅದನ್ನು ಹೇಳೋದಿಲ್ಲ, ಕಥೆಗಳನ್ನು ನೀವು ಸತ್ಯವನ್ನು ನೀವು ಸೃಷ್ಟಿ ಮಾಡ್ಕೊಳ್ಬೇಕು. ಹೀಗೆ ಐತಿಹಾಸಿಕವಾಗಿ ಕೂಡ ಇವರ ಬೆಳಗು ಕವಿತೆ ಸಂಪರ್ಕ ಮುಖ್ಯ. ಆಮೇಲೆ ಬೆಳಗುವುದ ಫಿಲಾಸಫಿ ಏನಿದೆ, ತಾತ್ವಿಕವಾಗಿ ಅವರಿಗೆ ಅದು ಒಂದು ಪುನರುಜ್ಜೀವನ, ಕನ್ನಡದ ಕನ್ನಡ ಸಾಹಿತ್ಯದ ಒಂದು ಹೊಸ ಬಗೆಯ ಆವಿಷ್ಕಾರವನ್ನು ಮಾಡ್ತಾ ಇದ್ದಂಥ ಕಾಲವನ್ನು ಸಂಕೇತಿಸುವಂಥ ಒಂದು ರೂಪಕ ಸೂರ್ಯೋದಯ ಅನ್ನೋದು. ಅದು ಬೇಂದ್ರೆಯವರ ಬೆಳಗಿನಲ್ಲಿ ಒಂದು ಹೊಸ ಬೆಳಗಾಗಿ ಬಂತು ಒಂದು. ಆಮೇಲೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಳ್ಳುವಾಗ ಅವರು 1974 ಅವರ ಭಾಷಣದಲ್ಲಿ ಹೇಳ್ತಾರೆ, ಇಲ್ಲಿ ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ, ತನ್ನ ಪ್ರೀತಿಯಿಂದ ಶಾಂತಿ ರಸ ಹುಟ್ಟಿತು ಅನ್ನುವಂಥ ಮಾತು. ಅದು ಅವರ ಒಂದು ದೊಡ್ಡ ತತ್ವ. ಈ ಶಾಂತಿ ಎಂಬುದು ಪ್ರೀತಿಯೊಳಗಿಂದಲೇ ಹೊರ ಹೊಮ್ಮಿ ಬರುತ್ತದೆ. ಮತ್ತೆ ಹೇಳ್ತಾರೆ ಅವರು ಭಾಷಣದಲ್ಲಿ ಹೇಳ್ತಾರೆ, ಅದು ಕೇವಲ ಭೌತಿಕ ಪ್ರಭಾವವಲ್ಲ, ಆ ಬೆಳಗನ್ನು ನಾನು ಇಂದಿಗೂ ಕಾಣುತ್ತಲಿದ್ದೇನೆ. ಅಂದರೆ ಕವಿಯ ಕಾವ್ಯ ರಚನೆ, ಆ ಕಾವ್ಯದ ಅನುಭವ, ಕಾವ್ಯದ ತಾತ್ವಿಕತೆ, ಅದನ್ನೆಲ್ಲ ಅವರು ಆ ಭಾರಗಳನ್ನೆಲ್ಲ ನಿಮ್ಮ ತಲೆ ಮೇಲೂ ಇಡುವಂತಹ ಕವಿತೆಗಳ ರಚನೆ ಒಂದು, ಅದನ್ನೆಲ್ಲ ತನ್ನೊಳಗೆ ತೆಗೆದುಕೊಂಡು ಹಕ್ಕಿ ಹಾರಾಟದಷ್ಟು ಸಲೀಸಾಗಿ ಜನಕ್ಕೆ ಅದನ್ನು ಮುಟ್ಟಿಸುವಂಥ ಕಾವ್ಯದ ಕ್ರಮ. ಬೇಂದ್ರೆಯವರು ಇಂಥ ಕವಿ, ಇಂಥ ಕವಿ ಆದ್ದರಿಂದ ಆಗಲೇ ಹೇಳಿದಾಗ ಅವರು ಅಮರ ಕವಿ, ವರ ಕವಿ ಅಂತ ಹೇಳೇ ಇದ್ರು. ತಾನು ವೇದಕ್ಕೆ ವೇದ ಕಾಲದ ಕವಿ, ನಾನು ವೇದವಿತ್ ಕವಿ ಅಂತ ಬಳಸ್ತಾರೆ. ಅವರ ಸಂಬಂಧ ಸಾಹಿತ್ಯದ ಜೊತೆಗೆ ನಮ್ಮ ಸಂಸ್ಕೃತಿಯ ಜೊತೆಗೆ ಅಷ್ಟು ಘನವಾದ. ಅವರು 1000 ವರ್ಷಗಳ ಇತಿಹಾಸವೂ ಸಾಲದು ಅಂತ, ಅದಕ್ಕೂ ಹಿಂದೂ ವೇದ ಕಾಲಕ್ಕೆ ಹೋಗುತ್ತಾರೆ. ತನ್ನ ಸಂಬಂಧ, ತನ್ನ ಬಂಧ ಅಲ್ಲಿದೆ. ಮತ್ತು ಅದಕ್ಕಾಗಿ ಅವರಿಗೆ ಅರವಿಂದ್ರ ದೊಡ್ಡ, ಎಲ್ಲ ನಮ್ಮ ಕಾಲದ ದೊಡ್ಡ ತತ್ವ ತಾತ್ವಿಕರೇನಿದ್ದಾರೆ, ಅರವಿಂದ್ರ ಇರ್ಬೋದು, ರಮಣರು ಇರ್ಬೋದು, ರಾಮಕೃಷ್ಣ ಪರಮಹಂಸ ಇರ್ಬೋದು, ಎಲ್ಲ ಅವರೆಲ್ಲರ ಕುರಿತು ಅಪಾರವಾದಂಥ ಗೌರವ ಇತ್ತು ಅವರಿಗೆ. ಜೊತೆಗೆ ಅನುಸಂಧಾನ ಇತ್ತು ಅವರ ಕೌಟುಂಬಿಕವಾಗಿ. ಆಗಲೇ ಹೇಳಿದೆ ನಾನು ಕೆಲವು ಮಾತುಗಳು, ಅಜ್ಜ ಆಗಲಿ ಅಪ್ಪ ಆಗಲಿ, ಸ್ವತಃ ತಾಯಿ ಕೂಡ ಆ ಕಾಲಕ್ಕೆ ಮೇಲೆ ಕೆಲವರಿಗಾದರೂ ಗೊತ್ತಿರುತ್ತೆ, ಬ್ರಹ್ಮಚೇತನ್ಯ ಮಹಾರಾಜ ಅಂತೇಳಿ, ಗೋದಾವಲೇಕರ್ ಅಂತೇಳಿ ಬಹಳ ದೊಡ್ಡ ಅವರ ಸಂತ ಹತ್ರ ಅವರಿಗೆ ಅಥವಾ ಇವರ ತಂದೆಗೆ ನಾಮ ಉಪದೇಶ ಆಗಿರ್ತದೆ, ಅದನ್ನು ಆಕೆ ದೀಕ್ಷೆ ತಗೊಳ್ತಾರೆ ತಂದೆಯಿಂದ. ಈ ರೀತಿಯ ಒಂದು ಸಂಸ್ಕಾರವನ್ನು ತುಂಬ ನಂಬಿಕೊಂಡು ಸ್ವತಃ ಬೇಂದ್ರೆಯವರು ಕೂಡ ಅವರ ಎಷ್ಟೋ ಕವಿತೆಗಳ ಸೂಚನೆ ಇದೆ. ತನ್ನ ಮೌನವಾರದೊಳಗಿನ ಪ್ರಾರ್ಥನೆ, ಎಷ್ಟು ದಿನ ಮೌನವಾಗಿರ್ತಾರೆ, ಇಡೀ ದಿನ ಮಾತಾಡ್ತಾ ಇದ್ದ ವಿಷಯವನ್ನು ದಿನ ಮೌನವಾಗಿರ್ತಾರೆ. ಇದು ಒಂದು ಭಾಗ ನಾದಲೀಲೆಯ ಒಂದು ಭಾಗ ಓದಿ ಮುಗಿಸಬಹುದು. ಅವರ ತಾಯಿಯ ಬಗೆಗೆ ಅಥವಾ ಸ್ತ್ರೀಯ ಬಗ್ಗೆ ಅವರ ನೋಟ ಮತ್ತು ಗೌರವ ಬಹಳ ದೊಡ್ಡದು. ಕುರ್ತಕೋಟಿಯವರ ಮಾತನ್ನು ಹೇಳ್ತಾರೆ ಏನು ಅಂದರೆ, ಫಾರ್ಮಲ್ ಎಜುಕೇಷನ್ BAME ಓದಿದ್ರು, ಅವರು ಸಾಹಿತ್ಯ ಓದಿದ್ರು, ವೇದ ಓದಿದ್ರು, ಇದೆಲ್ಲ ಒಂದು ಭಾಗ ಅಂತಾರೆ. ಬೇಂದ್ರೆ ವ್ಯಕ್ತಿತ್ವದ ಒಂದು ನಾಲ್ಕನೇ ಅಂಶ ಅದು, ಇದೆಲ್ಲದು ಫಾರ್ಮಲ್ ಎಜುಕೇಷನ್, ಫಾರ್ಮಲ್ ಲಿವಿಂಗ್. ಮುಕ್ಕಾಲು ಭಾಗ ಅವರದ್ದು ಅವರ ತಾಯಿಯಿಂದ ಅವರು ಪಡೆದುಕೊಂಡಂತ ಅಷ್ಟು ದೊಡ್ಡ ಮಾತಿದೆ. ಯಾರು ಇದು ಕುರ್ಕೋಟಿಯಂಥ ಬೇಂದ್ರೆಯವರನ್ನು ತುಂಬ ಹತ್ತಿರದಿಂದ ಬಲ್ಲಂಥ ವ್ಯಕ್ತಿ ಹೇಳುವಂಥ ಮಾತು, ಮನೆತನ ಸುತ್ತಲಿನ ಪರಿಸರ ಶಿಕ್ಷಣದ್ದು ಬೇಂದ್ರೆ ವ್ಯಕ್ತಿತ್ವದಲ್ಲಿ ಒಂದು ಪಾಲು, ತಾಯಿಯದ್ದು ಮೂರು ಪಾಲು. ಇದು ಬೇಂದ್ರೆಯವರ ಪ್ರಖರ ಬುದ್ಧಿವಂತಿಕೆಯಲ್ಲಿಯೂ ಹಾಸು ಹೊಕ್ಕಾಗಿರುವಷ್ಟು ಈ ಆಸ್ತಿಕತೆ ಸತ್ವಪೂರ್ಣವಾಗಿದೆ. ಇದು ಅಭಿಘಾತನೆಯಾದಂಥ ಅನ್ನುವಂಥ ಒಂದು ಕವಿತೆ. ತಾಯಿಯ ಬಗ್ಗೆ ಅವರ ಒಂದು ಗೌರವ ಇಲ್ಲಿ ಅಂದರೆ, ತಾನು ಯಾಕೆ ಅಂಬಿಕಾತನೆ ಅಂತ ರಾಮಚಂದ್ರ ತನೆ ಅಂತ ಹೇಳ್ಬೋದು, ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಆದರೆ ಅಂಬಿಕಾತನೆ ಅಂತ ಬರ್ಕೊಳ್ತಾರೆ. ರಂಭಾಬಾಯಿಯ ಹೆಸರನ್ನು ಅಂಬಿಕಾ ಅಂತ ಮಾಡ್ಕೊಂಡು ಅಂಬಿಕಾತನೆ, ನಾನು ಯಾಕೆ ಅಂಬಿಕಾತನೆಯ ದತ್ತ ಅನ್ನೋದಕ್ಕೆ ತನ್ನ ಹುಟ್ಟನ್ನು ಒಂದು ದೊಡ್ಡ ಪ್ರೊಸೆಸ್. ಯಾವ ಯೋಗ ನಿದ್ರೆಯಲ್ಲಿ ಏನು ಕನಸ ಕಂಡೇನೋ, ಯಾರ ಹಾಲನುಂಡೇನೋ, ಈ ವಿಶ್ವ ಜಾಲದಲ್ಲಿ ಬಂದೆ ಅದಕ್ಕೆ ಇಳುಕುತ ಅದರ ಧಾರೆ ಹೋಗುತ್ತ, ನಿನ್ನ ಹೃದಯ ಲೋಕದಲ್ಲಿ ಪ್ರೇಮ ಶಿಖರವಿತ್ತುತ ಕರೆದಿತ್ತೆನ್ನ ಹುತ್ತುತ,
ಲೋಹ ಚುಂಬಕವನ್ನು ಕಂಡ ಲೋಹದಂತೆ ನುಗ್ಗಿದೆ, ಮಮತೆಯಿಂದ ಹಿಕ್ಕಿದೆ. ಬ್ರಹ್ಮಾಂಡ ನಾಳದಲ್ಲಿ ಆಡುತ್ತಿರುವುದು ಚುಕ್ಕೆ ಇದು, ಬಂತೆ ಅದಕ್ಕೆ ಬಿಕ್ಕೆ ಇದು. ಆದರೇನು ಅದರ ಕಿರಣ ಎಂದೋ ಏನೋ ಹುರುಳಿತು, ಭೂಮಿಯತ್ತ ಹೊರಳಿತು. ನೀರಿನೊಂದು ನೀರಜಾತ ಬೆಳಕಿಗಾಗಿ ಕೆರಳಿತು, ಈ ಕಿರಣ ಕರಳಿತು. ಹೂವ ಹೊಕ್ಕ ಕಿರಣವಾಗ ಹೂವು ನೀರ ನೆಕ್ಕಿತು, ರುಚಿಗೆ ಮೆಚ್ಚಿ ಸಿಕ್ಕಿತು. ಅಂತೆ ಕೂಸು ಕರದ ಬೊಂಬೆ ಎಲ್ಲಿ ಮುದ್ದು ಬಿಂಬಿಸೆ, ನೀನು ಅದನ್ನು ಚುಂಬಿಸೆ. ನಿನ್ನ ಮನದ ಮೂಸೆಯಲ್ಲಿ ಭಾವವಾಗಿ ಕರಗಿತು, ಜೀವವಾಗಿ ಇರುತ್ತಿತ್ತು. ನಿನ್ನ ರಕ್ತ ಮಾಂಸದಲ್ಲಿ ಮೈಯ ಮನೆಯ ಕಟ್ಟಲು, ಅದನ್ನು ನಾನು ಮುಟ್ಟಲು. ನಿನ್ನ ಉಸಿರ ಉಸಿರಾಡಿಸಿ ಬಸುರಿನಲ್ಲಿ ಬೆಳೆದೆನು, ಒಂದು ರೂಪು ತೆರೆದೆ. ಮಗುವು ಆಗಿ ತೊಡೆಗೆ ಬಂದೆ, ಮಗುವು ಆಗಿ ತೊಡೆಗೆ ಬಂದೆ. ತೊಡೆದು ಬಂತು ನಿನ್ನೆದೆ, ಅಂತೂ ಇಂತು ಎನ್ನದೆ. ಹಾಲಿನೊಡನೆ ಪ್ರೇಮರಸವ ಜೀವದಲ್ಲಿ ತುಂಬಿದೆ, ಅಂತೆ ನಿನ್ನ ನಂಬಿದೆ. ಮುದ್ದಿನೊಡನೆ ಮುತ್ತು ಮಾತ ಕಲಿಸಿ ಉಲಿಸಿ ನಲಿಸಿದೆ, ನಿನ್ನ ತಿಳಿವ ಸಲಿಸಿದೆ. ನಿನ್ನ ತನುವಿನಿಂದ ಬಂದ ಮುತ್ತು ತನೆಯ ನೀತನು, ನೀನು ಈಯಲಿತ್ತನು. ತಾಯೆ ಮಾಯೆ ಅಂಬಿಕೆಯೇ ನಿನ್ನ ತನೆಯ ದತ್ತನು, ನೀನು ಇತ್ತು ದಿತ್ತನು. ನೀನೇನ್ ಕೊಟ್ಟಿದೆಯೋ ಅದನ್ನೇ ಕೊಟ್ಟಿದ್ದ ನಾನು. ತಾಯಿ ಮಾಯೆ ಅಂಬಿಕೆಯೇ ನಿನ್ನ ತನೆಯ ದತ್ತನು, ನೀನು ಇತ್ತು ದಿತ್ತನು. ನಿನ್ನ ಜನ್ಮದೊಂದು ಪಾಡು ಹಾಡು ಆಗಿ ಮೂಡಿತು, ನನ್ನ ಕೊರಳು ಹಾಡಿತು. ಮೂರ್ತಿಗಾಗಿ ಮುಗಿದ ಕೈ, ಮೂರ್ತಿಗಾಗಿ ಮುಗಿದ ಕೈ ಗುಡಿಗೆ ಸಲ್ಲುವಂತೆಯೇ, ಎರಡು ಒಂದೆಂಬಂತೆಯೇ. ಹಾಡಲಾಗಿ ಕವಿಯು ನನ್ನ ಜಗವು, ಹಾಡಲಾಗಿ ಕವಿಯು ಎಂದು ಜನವು ನನ್ನ ಕರೆದಿದೆ. ನಾನು ಮೂರ್ತಿ, ನನ್ನನ್ನು ಕವಿ ಅಂತ ಇದ್ದಾರೆ, ಆದರೆ ಇದು ಕೀರ್ತಿ ಗುಡಿಗೆ ಹೋಗ್ಬೇಕು, ನಿನಗೆ ಹೋಗ್ಬೇಕು. ಮೂರ್ತಿಗಾಗಿ ಮುಗಿದ ಕೈ ಗುಡಿಗೆ ಸಲ್ಲುವಂತೆಯೇ, ಎರಡು ಒಂದೆಂಬಂತೆಯೇ. ಹಾಡಲಾಗಿ ಕವಿಯು ಎಂದು ಜನವು ನನ್ನ ಕರೆದಿದೆ, ನಿನ್ನ ಹೆಸರು ಮರೆದಿದೆ. ನಿನ್ನಲ್ಲೇ ಎಲ್ಲಿ ಹುಟ್ಟಿ ಬೆಳೆದು ಬಂದ ಸೊಲ್ಲಿದು, ಬೇರೆ ಏನ ಬಲ್ಲು. ನಿನ್ನ ಉದರದೊಂದ ಹೂವ ಸರಸ್ವತಿಗೆ ಸಲ್ಲಿಸಿದೆ, ನಿನ್ನ ಉದರದ ಹೊಟ್ಟೆ, ಉದರದ ಯಾವತ್ತೂ ಉದರಲಾರದ. ನಿನ್ನ ಉದರದೊಂದ ಹೂವ ಸರಸ್ವತಿಗೆ ಸಲ್ಲಿಸಿದೆ, ಚುಕ್ಕೆಯಾಗಿ ನೆಲೆಸಿದೆ. ಸಾವಿರದ ಮನೆಗಳಲ್ಲಿ, ಸಾವಿರ ಇರ್ಬೋದು ಸಾವು ಇರದ, ಸಾವಿರದ ಮನೆಗಳಲ್ಲಿ ನನಗೆ ಮನೆಯ ಮಾಡಿದೆ, ತಾಯಿ ಆಟ ಕೂಡಿದೆ. ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ತಿಳಿಯಲಾಡ ನಿಜ. ಜಗತ್ತಿಗೆ ಅರ್ಥ ಆಗ್ತಾರೆ ನಾನು ಯಾಕೆ ಹೆಸರು ಬರ್ತಾ ಇದ್ದೀನಿ, ನಿನಗೆ ಲಿಸ್ಟ್ ಮಾಡಿದ್ದು ನಿನ್ನ ತಾಯ ಹಾಲಿನಲ್ಲಿ ನನಗೆ ಲಿಸ್ಟನ್ನು ಕೊಟ್ಟಿದ್ದೀಯಾ, ಅದರಲ್ಲಿ ಒಂದು ಭಾಗವನ್ನು ನಾನು ಇಲ್ಲಿ ಹೇಳಿದ್ದೀನಿ. ಅದಷ್ಟಕ್ಕೆ ನನಗೆ ಕವಿ ಅಂತೇಳಿ ಕೈ ಮುಗಿತಾ ಇದ್ದಾರೆ. ಬಟ್ ಅದರ ಕೀರ್ತಿ ಗೌರವ ನಿರೀಕ್ಷೆ ಮೂರ್ತಿಗಾಗಿ ಮುಗಿದ ಕೈ ಗುಡಿಗೆ ಸಲ್ಲುವಂತೆಯೇ, ಎರಡು ಒಂದೆಂಬಂತೆಯೇ. ಇದು ಬೇಂದ್ರೆಯವರ ವಿನಯ, ಇದು ಬೇಂದ್ರೆಯವರ ಕವಿತೆಗಳ ಕುರಿತು ಒಂದು ಸಣ್ಣ ಪ್ರವೇಶ. ಇವರು ಬಹಳ ಕಷ್ಟ ಬೇಂದ್ರೆಯವರ ಬಗ್ಗೆ ಮಾತಾಡಿಕೊಂಡು, ನಾನು ಏನೋ ಸ್ವಲ್ಪನಾದರೂ ಮಾತಾಡೋದನ್ನ ಅಂತ ಕಡೆಗೂ ಗೊತ್ತಾಗಲ್ಲ. ಅಷ್ಟು ದೊಡ್ಡ ಕವಿ, ಆದರೆ ಅತಿ ದೊಡ್ಡ ಕವಿಯನ್ನು ಕಳೆದು ಒಂದು ವಾರ ಇರುವ ಬಿಡುವಿನಲ್ಲಿ ಸ್ವಲ್ಪ ಮತ್ತೆ ನೆನಪಿಗೆ ತಂದುಕೊಳ್ಳೋದು, ಮತ್ತೆ ಆದಷ್ಟು ಬೇಗ ನಿವೃತ್ತಿ ಜೀವನ ಹತ್ತಿರ ಬರಲಿ ಅಂತ ಒಂದು ಊಟ ಕೊಡ್ಬೋದು ಅಂತ ಹೇಳುವ ಒಂದು ಆಸೆ ಹುಟ್ಟುವಂತೆ ಆಯಿತು. ಅವರದ್ದು ಒಂದು ಸಾಲನೆ ಹೇಳಿಸ್ತು, ನೀ ಹಿಂಗೆ ನೋಡಬೇಡ ನನ್ನ ಹೇಳುವಾಗ ಹೇಳಬೇಕಿತ್ತು. ಒಂದು ಕವಿತೆಯ ಸಾಲ, ಸಿಡಿಲ ಸೈಡಿಸುವೆ ಕಂಬನಿಯ ಸೈಡಿಸಲಾರೆ. ಸಿಡಿಲು ಬೇಕಾದರೂ ಸೈಡಿಸ್ತೇನೆ, ಅಳಬೇಡ ಕಂಬನಿಯ ಸೈಡಿಸ. ನಮಸ್ಕಾರ.